ನೋಡಿ ಕಾಣ್ತಿದೆ ಟರ್ಕಿ ದುಂಬಾ ತಳಿ ಅಂತೇಳಿ ನೋಡಿ ಕಾಣ್ತಿದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 4 ತಿಂಗಳು ಮರಿದು, 4 ರಿಂದ 5 ತಿಂಗಳು ಮರಿದ. ಇದು ಬಂದು ನಿಮ್ಗೆ 40 ರಿಂದ 45 ಕೆಜಿ ವೆಯ್ಟ್ ಬರುತ್ತೆ ಇದು. ಓಹೋ, ಇದು ಆದಷ್ಟು ಬೇಗ ಗ್ರೋತ್ ಚೆನ್ನಾಗಿದೆ ಇದ್ರಲ್ಲಿ ನೋಡಿ. ಇದೇ ವಿಶೇಷತೆ ತುಂಬಾ. 2 ವರ್ಷದ ಮರಿ, 2 ವರ್ಷದ 100 ಕೆಜಿ ಮೇಲೆ ಬರ್ತಾ ಇದೆ. 100 ಕೆಜಿ ಮೇಲೆ? ಹೌದು ಸರ್. ಮತ್ತೆ ಇದು ಬಂದು ನಿಮ್ಗೆ ಬಕ್ರಿದಲ್ಲಿ ಇವಾಗ ಈ ಮರಿ ನಾವೇನಾದ್ರೂ ಇದ್ ಮಾಡಿದ್ರೆ 2-2.5 ಲಕ್ಷದ ಮೇಲೆ ಸೇಲ್ ಬಕ್ರಿ ಟೈಮಲ್ಲಿ. ಹೌದು ಸರ್. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸಾಕಾಣಿಕೆ ಮಾಡಕ್ಕೆ ತುಂಬಾ ಉತ್ತಮ. ಬಕ್ರಿ ಟೈಮಲ್ಲಿ ಮಾರಾಟ ಮಾಡಕ್ಕೆ ತುಂಬಾ ಉತ್ತಮ ಇದೆ ಸರ್. ಇವಾಗ ನಮ್ಗೆ ಸಾಕಾಣಿಕೆಯಲ್ಲೂ ಏನು ತೊಂದರೆ ಆಗುದಿಲ್ಲ. ಓಕೆ ಸರ್, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಆದ್ರೂ ಸಾಕಾಣಿಕೆ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಸರ್. ಗುಲ್ಬರ್ಗ, ರಾಯಚೂರು, ಬೀದರ್ ಎಲ್ಲ ಕಡೆ ಸಾಕಾಣಿಕೆ ಮಾಡ್ಬೋದು. ಖಂಡಿತವಾಗ್ಲೂ ಸರ್. ನಾವು 3 ವರ್ಷದಿಂದ ಸಾಕ್ತಾ ಇದ್ದೀರಿ, ಇಲ್ಲಿ ತನಕ ಒಂದು ರೋಗ ಬಂದು ಈ ತರ ಸತ್ತೋಯ್ತು ಅಂತ ಇಲ್ಲಿ ತನಕ ಒಂದು ಕೇಸ್ ಕೂಡ ಇಲ್ಲ ಸರ್. ಸೊ ಇದ್ರ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ನೋಡಿ. ಇದು ಬಂದು ಹೊರಗಡೆದಂತ ಹೇಳಿ ನಾವು ಅದಕ್ಕೆ ಸ್ಪೆಷಲ್ ಆಗಿ ಬೇರೆ ಏನೋ ಇದ್ ಮಾಡ್ಬೇಕು ಅಂತೇನು ಇಲ್ಲ. ನಮ್ಮ ಕರ್ನಾಟಕ ಬ್ರೀಡಿಂಗ್ ಏನಿದೆಯೋ ಅದಕ್ಕೆ ಏನ್ ಫುಡ್ ಇದ್ ಮಾಡ್ತಿರೋ ಅದೇ ಸೇಮ್ ಫುಡ್ಡಿಂಗ್ ಅಲ್ಲಿ ಸೇಮ್ ಫುಡ್. ಮರಿ ನಮ್ಮ ಹತ್ರ ಏನ ತಗೊಂಡ್ರೆ ಅದಕ್ಕೆ ಹೇಗ್ ಕೇರ್ ಮಾಡ್ಬೇಕು, ಹೇಗೆ ಇದ್ ಮಾಡ್ಬೇಕು ಅಂತ ಹೇಳಿ ನಾವು ಪಿಂಟು ಪಿನ್ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿನೇ ಕಳಿಸ್ತೀರಿ. ಸೊ ವೀಕ್ಷಕರೇ, ರೈತ ಬಾಂಧವರಿಗೆ ನಮಸ್ಕಾರ. ಸೊ ಇವತ್ತೊಂದು ಹೊಸ ತಳಿ ಅಂದ್ರೆ ವಿಶೇಷವಾದ ತಳಿ ಫಸ್ಟ್ ಟೈಮ್ ಅಂತ ಅನ್ಕೊಂತೀನಿ ನನ್ನ ಚಾನಲ್ ಅಲ್ಲಿ. ಸೊ ಬೆಂಗಳೂರು ಕೆ ಆರ್ ಪುರಂ ಹತ್ರ ಇರುವಂತ ಒಂದು ಫಾರ್ಮ್ ಹೌಸ್ ಅಲ್ಲಿ ಇದೀನಿ ನಾನು. ನೋಡಿ ಕಾಣ್ತಿದ್ದೆ ಟರ್ಕಿ ದುಂಬಾ ತಳಿ ಅಂತೇಳಿ ನೋಡಿ ಕಾಣ್ತಿದ್ದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ಮೂಲತಃ ರಾಜಸ್ಥಾನ ಕಡೆ ಎಲ್ಲ ಜಾಸ್ತಿ ಎಲ್ಲ ಸಾಕಾಣಿಕೆ ಮಾಡ್ತಾರೆ, ಕರ್ನಾಟಕದಲ್ಲಿ ಕಡಿಮೆ. ನೋಡಿ ನಿಮ್ಗೆ ಡಾರ್ಪರ್ ತರನೇ ಕಾಣುತ್ತೆ ಫೀಲ್ ನೋಡಿ, ನಿಮ್ಗೆ ತುಂಬಾ ಗಟ್ಟಿ ಆಗಿರುತ್ತೆ ಮಾಂಸ ಇದ್ರದ್ದು. ಆಮೇಲೆ ಏನಂತಂದ್ರೆ ಇದು 2 ವರ್ಷದಿದೆ, 100 ಕೆಜಿ ಮೇಲೆ ಇದೆ ಅಂತಂದ್ರೆ, 100 ಕೆಜಿ ಮೇಲೆ ಇದೆ ಅಂದ್ರೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುವಂತ ತಳಿ. ತುಂಬಾ ಫ್ಯಾಟಿಂಗ್ ತುಂಬಾ ಇದಿರುತ್ತೆ ನೋಡಿ, ಕಾಣ್ತಿದೆ ನಿಮ್ಗೆ ಯಾವ ತರ ಇದೆ ಅಂತ. ಸೇಮ್ ನಿಮ್ಗೆ ಡಾರ್ಪರ್ ಹೆಂಗಿದೆ ಅದೇ ತರನೇ ಇದೆ ಅನ್ಸುತ್ತೆ ನೋಡಕ್ಕೆ. ನೋಡಿ ಇದು ಬಂದ್ಬಿಟ್ಟು ವಿಶೇಷತೆ ಹಿಂದ್ಗಡೆ ನೋಡಿ ಕಾಣ್ತಿದೆ, ಈ ಇದೇನು ದುಂಬಾ ಇದೆ ಅಲ್ವಾ, ಆ ಟರ್ಕಿ ದುಂಬಾ ತಳಿ ಅಂತ ಹೇಳಿಗೇಶಿ. ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುತ್ತೆ. ಸೊ ಇಲ್ಲಿ ವಿಶೇಷವಾಗಿ ಸಾಕಾಣಿಕೆ ಮಾಡಿದ್ದಾರೆ. ಮತ್ತೆ ಇದರಿಂದ ಬರುವಂತ ಮಾಂಸ ಏನಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ. ಬಕ್ರೀದ್ ಸಮಯದಲ್ಲಿ ಸೊ ಕುರ್ಬಾನ್ ಏನ್ ಕೊಡ್ತಾರಲ್ಲ 2 ಲಕ್ಷವರೆಗೂ ಹೋಗುತ್ತೆ ಅಂತ ಇದನ್ನ. ಸೊ ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಒಂದು ಹೆಸರು ಎಲ್ಲ ತಿಳಿಸ್ಕೊಡಿ. ಸರ್ ನನ್ನ ಹೆಸರು ಸೈಯದ್ ಅಂತ ಹೇಳಿ. ಓಕೆ. ಸೊ ಇದು ನಾವು ಬಂದು ಆಲ್ಮೋಸ್ಟ್ ಒಂದು 3 ವರ್ಷದಿಂದ ಸಾಕ್ತಾ ಇದ್ದೀವಿ ಇಲ್ಲೇ ಫಾರ್ಮಲ್ಲಿ. ಇಲ್ಲೇ ನಾವೊಂದು ಮೇಲ್ ಮತ್ತೆ ಫಿಮೇಲ್ ತಗೊಂಬಂದಿದ್ರಿ. ಓಕೆ. ಸೊ ಅದೇ ಕ್ರಾಸಿಂಗ್ ಮಾಡಿಸಿ ನಾವು ಮರಿಗಳು ಕೂಡ ಇದ್ ಮಾಡ್ತಾ. ಸರ್ ಇದು ಮೇಲ್ ತಳಿ? ಇದು ಮೇಲ್ ತಳಿ ಇದೆ ಸರ್. ಎಲ್ಲ ಫಿಮೇಲ್ ಆ ಕಡೆ ಇರುವಂತ ಫಿಮೇಲ್ ಗೆಲ್ಲ ಕ್ರಾಸಿಂಗ್ ಮಾಡಿಸ್ತೀರಿ? ಹೌದು, ಫಿಮೇಲ್ಸ್ ಎಲ್ಲ ಕ್ರಾಸಿಂಗ್ ಮಾಡಿಸ್ತೀರಿ. ಓಕೆ. ಸೊ ಅದಾದ್ಮೇಲೆ ನೋಡಿ ಇದು ಬಂದು ನಮ್ಗೆ ಒಂದು 8 ದಿನದ ಮರಿ ಇದು. ಓಕೆ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ 7 ರಿಂದ 8 ಕೆಜಿ ಬರ್ತಾ ಇದೆ. ಓಕೆ. ಸೊ ಇದ್ರ ಮೇನ್ ಬೆನಿಫಿಟ್ ಏನಂದ್ರೆ ತುಂಬಾ ಬೇಗ ಗ್ರೋತ್ ಆಗುತ್ತೆ. ಬೇಗ ಗ್ರೋತ್ ಆಗುತ್ತೆ. ಇದು ಇದನ್ನ ದುಂಬಾ ಬಂದಿದೆ ಅಲ್ವಾ? ಹೌದು ಸರ್. ದುಂಬಾ ಇದೇನಂತಾರೆ ಸರ್, ಟರ್ಕಿ ದುಂಬಾ? ಟರ್ಕಿ ದುಂಬಾ ಅಂತ ಹೇಳ್ತಾರೆ. ಟರ್ಕಿ ದುಂಬಾ. ಇದು ಸರ್ ಬೆನಿಫಿಟ್ ಏನಂದ್ರೆ ಇದು ಮಾಂಸ ತಿನ್ಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಪ್ಲಸ್ ಇದು ಬಂದು ತುಂಬಾ ರೋಗಗಳಿಗೆಲ್ಲ ಇದಾಗುತ್ತೆ, ಅಂದ್ರೆ ರೋಗ ಬಾಧೆ ತುಂಬಾ ಕಡಿಮೆ. ಹೌದು. ಓಕೆ. ಮರಿಗಳಿಗೆ ಬರೋದಿಲ್ಲ ಮತ್ತೆ ಇಲ್ಲ ಜನರಿಗೆ ಅದಿದು ಮೈ ಹುಷಾರಿಲ್ಲ ಆ ರೀತಿ ಏನಾದ್ರು ಇರುತ್ತಲ್ವಾ, ಅದ್ರಲ್ಲಿ ಬಂದು ಇದನ್ನ ತಿಂದ್ರೆ ತುಂಬಾ ಒಳ್ಳೇದಿರುತ್ತೆ, ಆರೋಗ್ಯ ತುಂಬಾ ಉತ್ತಮ, ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ. ಓಕೆ. ಮತ್ತೆ ಇದು ನೋಡಿ, ಇದು ಬಂದು ನೋಡ್ತಾ ಇದೀರಲ್ವಾ, 2 ವರ್ಷದ ಮರಿ. 2 ವರ್ಷದ 2 ವರ್ಷ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ 100 ಕೆಜಿ ಮೇಲೆ ಬರ್ತಾ ಇದೆ. 100 ಕೆಜಿ ಮೇಲೆ? ಹೌದು ಸರ್. ಓಕೆ. ಮತ್ತೆ ಇದು ಬಂದು ನಿಮ್ಗೆ ಬಕ್ರಿದಲ್ಲಿ ಇವಾಗ ಈ ಮರಿ ನಾವೇನಾದ್ರೂ ಇದ್ ಮಾಡಿದ್ರೆ 2-2.5 ಲಕ್ಷದ ಮೇಲೆ ಸೇಲ್ ಬಕ್ರಿ ಟೈಮಲ್ಲಿ. ಹೌದು ಸರ್. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಸಾಕಾಣಿಕೆ ಮಾಡಕ್ಕೆ ತುಂಬಾ ಉತ್ತಮ. ಬಕ್ರಿ ಟೈಮಲ್ಲಿ ಮಾರಾಟ ಮಾಡಕ್ಕೆ ತುಂಬಾ ಉತ್ತಮ ಇದೆ ಸರ್. ಇವಾಗ ನಾನು ಹೇಳಿದ ಪ್ರಕಾರ ಇದು ಬಂದು ನೋಡಿ ಬೇರೆ 8 ದಿನದ ಮರಿ. ಓಕೆ. ವೀಕ್ಷಕ ನೋಡಿ ಕಾಣ್ತಿದೆ ಲೈವ್ ಆಗಿ 8 ದಿನದ ಇದೆ ಅಂತೆ, ಒಂದು 7-8 ಕೆಜಿ ಇದೆ. ಇದು ನೋಡಿ ಟರ್ಕಿ ತುಂಬಾ ಅಂತಂದ್ರೆ ವಿಶೇಷವಾಗಿ ಈ ತರ ದುಂಬಾ ಬಂದಿರುತ್ತೆ. ಇದ್ರೆ ಮೇನ್ ವಿಶೇಷತೆ ನೋಡಿ ಸರ್, ತೊಂದಿರುತ್ತೆ ಪ್ರತಿಯೊಂದಕ್ಕೂ. ಓಕೆ. ಇದ್ರದೇ ಒಂದು ವಿಶೇಷವಾದಂತೆ ಸರ್. ಈಗ ರೈತರಿಗೆ ಕರ್ನಾಟಕದಲ್ಲಿ ಈ ತರ ತಳಿ ಇಲ್ಲ, ರೈತರ ಹತ್ರ ಇಲ್ಲ ಸರ್. ಯಾವ ತರ ಸರ್ ಸಾಕಾಣಿಕೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಂತೀರಾ? ಬನ್ನಿ ಸರ್, ತೋರಿಸು ನಿಮ್ಗೆ ಸರ್. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನಾವು ಬಂದು ಇದು ಮುಂಬೈಯಲ್ಲಿ ತುಂಬಾ ಇದ್ರ ಜಾಸ್ತಿ ಬ್ರೀಡಿಂಗ್ ಮಾಡ್ತಾರೆ. ಮುಂಬೈಯಲ್ಲಿ ತುಂಬಾ ಫೇಮಸ್. ಹೌದು. ಸೊ ಅದ್ರ ಬ್ರೀಡಿಂಗ್ ಬಂದ್ಬಿಟ್ಟು ನೋಡಿ, ಅಲ್ಲಿ ಟೆಂಪರೇಚರ್ ಏನಿದೆ ಅದೆಲ್ಲ ನಿಮ್ಗೆ ಗೊತ್ತು, ಅಬೌವ್ 40-45 ಇರುತ್ತೆ. ನಮ್ಮ ಬ್ಯಾಂಗ್ಳೂರ್ ಅಲ್ಲಿ ಬಂದು ಇದು ಬಂದು ಒಂದು 25-30 ಡಿಗ್ರಿ ತನಕ ಇರುತ್ತೆ. ಓಕೆ. ಸೊ ನಿಮ್ಗೆ ಸಾಕಾಣಿಕೆಯಲ್ಲೂ ಏನು ತೊಂದರೆ ಆಗುದಿಲ್ಲ. ಓಕೆ. ಸರ್ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಆದ್ರೂ ಸಾಕಾಣಿಕೆ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಸರ್. ಓಕೆ. ಸೊ ಈಗ ನಿಮ್ ಜಿಲ್ಲೆ ತಗೊಂಡ್ರೆ ಅಲ್ಲಿ ಒಂದು ಗುಲ್ಬರ್ಗ, ರಾಯಚೂರು, ಬೀದರ್ ಎಲ್ಲ ಕಡೆ ಸಾಕಾಣಿಕೆ ಮಾಡ್ಬೋದು. ಖಂಡಿತವಾಗ್ಲೂ. ಸೊ ಇವಾಗ ಮುಂಬೈ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಗುಲ್ಬರ್ಗ ಅದ್ರಲ್ಲೆಲ್ಲ ಸೇಮ್ ಅದೇ ಟೆಂಪರೇಚರ್ ಎಲ್ಲ ಇದಿರುತ್ತೆ. ಓಕೆ. ಸೊ ಆಕ್ಚುಲಿ ಇದು ಅಲ್ಲೇ ಇದಾಗುತ್ತೆ. ಓಕೆ. ಸೊ ಅದರಿಂದ ಬಂದ್ಬಿಟ್ಟು ಏನು ತೊಂದರೆ ಆಗುದಿಲ್ಲ. ಓಕೆ. ಮತ್ತೆ ಇದು ಬಕ್ರಿ ಟೈಮಲ್ಲಿ ವರ್ಷಕ್ಕೆ ವರ್ಷಕ್ಕೆ ನೀವು ಮರಿ ತಗೊಂಡು ಇದ್ ಮಾಡಿದ್ರೆ ಆ ವರ್ಷಕ್ಕೆಲ್ಲ ಬಂದ್ಬಿಟ್ಟು ನಿಮ್ಗೆ ಸೇಲ್ ಮಾಡ್ಲಿಕ್ಕೆ ರೆಡಿ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಹೌದು. ಓಕೆ. ಈ ತರಲ್ಲ ಇದೆ. ಅದೇ ಅಂತ ವಿಶೇಷವಾಗಿ ನೋಡಿ ವೀಕ್ಷಕರೇ ತುಂಬಾ ಕಾಣ್ತಾ ಇದೆ. ಸೊ ಟರ್ಕಿ ದುಂಬಾ ತಳಿ ಅಂತ ಹೇಳ್ತಾರೆ ಹುಡ್ರನ್ನ. ಸೊ ಮಾಂಸನು ತುಂಬಾ ಚೆನ್ನಾಗಿರುತ್ತೆ ಸರ್. ಈಗ ನಮ್ ಕರ್ನಾಟಕದಲ್ಲಿ ಯಾರ ಹತ್ರನು ಇಲ್ಲ ಆಲ್ಮೋಸ್ಟ್ ಆಲ್.
ಎಲ್ಲೋ 1% ಇದೆ ಇಲ್ಲ ಅಂತ ಅನ್ಕೊಂತೀನಿ ಸರ್. ಈಗ ರೈತರಿಗೆ ಯಾವತರ ಸಾಕಾಣಿಕೆಗೆ ಚೆನ್ನಾಗಿ ಅಂತ ಅನ್ಕೊಂತೀರಿ ಸರ್? ತಗೊಂಡ್ಗೇಸಿ ಯಾವತರ ಸಾಕಾಣಿಕೆ ಮಾಡಬಹುದು? ನಿಮ್ಮ ಹತ್ರ ಎಲ್ಲ ಕೊಡ್ತೀರ ತಳಿ ಏನಾದ್ರೂ ಅವ್ರಿಗೆ? ಹೌದು ಸರ್, ಖಂಡಿತವಾಗ್ಲು. ಸೊ ನಾವು ಆಕ್ಚುಲಿ ಬ್ರೀಡಿಂಗ್ ಮಾಡ್ತಿರಿಲ್ಲ. ಸೊ ಬ್ರೀಡಿಂಗ್ ಮಾಡಿ ನಿಮ್ಗೆ ಯಾರು ರೈತರು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾವು ಖಂಡಿತವಾಗ್ಲು ಇದನ್ನ ಕೊಡ್ತೀರಿ ಅವ್ರಿಗೆ. ಸರ್, ಈಗ ಇವಾಗ ಯಾವತರ ಫುಡ್ ಎಲ್ಲ ನಮ್ಗೆ ಬೇಕಾದಂತ ಕರ್ನಾಟಕ ಈ ಕಡೆ ಇರೋ ಫುಡ್ ಹೊಂದ್ಕೊಳುತ್ತೆ ಯಾವತರ ಸರ್? ಸರ್, ಅದೇ ಮೇನ್ ಇವಾಗ ನೋಡಿ, ಇದು ಬಂದು ಹೊರಗಡೆ ಅಂತ ಹೇಳಿ ನಾವು ಅದಕ್ಕೆ ಸ್ಪೆಷಲ್ ಆಗಿ ಬೇರೆ ಏನೋ ಇದ್ ಮಾಡ್ಬೇಕು ಅಂತ ಏನೂ ಇಲ್ಲ. ನಮ್ಮ ಕರ್ನಾಟಕ ಬ್ರೀಡಿಂಗ್ ಏನಿದೆಯೋ ಅದಕ್ಕೆ ಏನ್ ಫುಡ್ ಇದ್ ಮಾಡ್ತಿರೋ ಅದೇ ಸೇಮ್ ಫುಡ್ಡಿಂಗ್ ಅಲ್ಲಿ ಸೇಮ್ ಫುಡ್ ಆಗ್ಬೋದು, ತೊಂದ್ರೆ ಇಲ್ಲ. ಓಕೆ, ಏನಿಲ್ಲ ಸರ್. ಯಾವತರ ಸರ್ ಇದ್ರದ್ದು ಈಗ ನೀವು ರೈತರಿಗೆ ಕರ್ನಾಟಕದಲ್ಲಿ ಸಾಕಾಣಿಕೆ ಮಾಡೋರಿಗೆ ಯಾವತರ ಏನು ಮರಿಗಳು ಕೊಡ್ತಾರೆ ಅಥವಾ ದುಡ್ಡು ಕೊಡ್ತಾರೆ ಯಾವತರ ಸರ್? ಸರ್, ಅವ್ರ ಮೇಲೆ ಡಿಪೆಂಡ್ ಸರ್. ಈಗ ನಾವು ನಮ್ ಮೇನ್ ಫೋಕಸ್ ಬಂದು ಮರಿಗಳು ಕೊಡ್ಲಿಕ್ಕೆ ಇದ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟೊಂದು ಕುರಿಗಳಿದೆ. ಸೊ ಇದ್ರಲ್ಲಿ ಅವ್ರಿಗೆ ಬೇರೆ ಯಾವ್ದಾದ್ರು ಬೇಕು ಅಂದ್ರೆ ಇದನ್ನು ಕೊಡ್ಲಿಕ್ಕೆ ಇದನ್ನ ಕೊಡ್ತಾರೆ ಅವ್ರಿಗೆ. ಹೌದು ಅಲ್ವಾ? ಯಾವ ತರ ಬೇಕು ಆ ತರ ಇದು ನೋಡಿ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ 4 ತಿಂಗಳ ಮರಿ, ಇದು 4 ರಿಂದ 5 ತಿಂಗಳ ಮರಿ ಇದೆ. ಇದು ಬಂದು ನಿಮ್ಗೆ 40 ರಿಂದ 45 ಕೆಜಿ ವೆಯ್ಟ್ ಬರುತ್ತೆ ಇದು. ಓಹೋ, ಇದು ಆದಷ್ಟು ಬೇಗ ಗ್ರೋತ್ ಚೆನ್ನಾಗಿದೆ ಇದ್ರಲ್ಲಿ ನೋಡಿ. ಇದೇ ವಿಶೇಷತೆ ತುಂಬಾ. ಇದೇ ವಿಶೇಷತೆ ಇದೆ. ಓಕೆ, ತುಂಬಾ ಓಕೆ ಸರ್. ಅದನ್ನ ತುಂಬಲ. ಸೊ ಇದು ಯಾವತರ ಸಾಕಾಣಿಕೆ ತಗೊಂಡು ಯಾವತರ ಮಾರಬೇಕಂತಿರ್ತಾರೆ? ಏನಂತ ನೀವ್ ಯಾವತರ ತಗೊಂಡು ಯಾವತರ ಮಾರಾಟ ಮಾಡ್ತಿದ್ರ ಸರ್? ಸರ್, ಇದು ನಾವು ಸ್ಟಾರ್ಟ್ ಮಾಡಿದ್ ಬಂದು ನಾವು ಮಾರ್ಲಿಕ್ಕೆ ಅಂತ ತಗೊಂಬಂದ್ರೆ, ಸೊ ಇದು ಬಂದು ಗ್ರೋತ್ ತುಂಬಾ ಚೆನ್ನಾಗಿತ್ತು. ಸೊ ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಒಂದು 6 ರಿಂದ 7 ತಿಂಗಳಲ್ಲಿ ಬಕ್ರೀದಕ್ಕೆ ಸೆಲ್ ಮಾಡೋ ಇಷ್ಟು ವೆಯ್ಟ್ ಬಂದ್ಬಿಡ್ತು. ಸೊ ನಿಮ್ಗೆ ಇದು ಬಂದ್ಬಿಟ್ಟು ನಾವು ಲಾಸ್ಟ್ ಬಕ್ರೀದಲ್ಲಿ ಆಲ್ಮೋಸ್ಟ್ ನಮ್ಮ ಹತ್ರ 100+ ಮರಿಗಳಿತ್ತು. ಸೊ ಅದೆಲ್ಲ ಬಂದ್ಬಿಟ್ಟು ಒಳ್ಳೆ ರೇಟ್ ಅಲ್ಲಿ ಸೇಲ್ ಆಯ್ತು ಸರ್. ನಮ್ಗೆ ಕುರ್ಬಾನಿಗೆ ಕುರ್ಬಾನಿಗೋಸ್ಕರ ತುಂಬಾ ಚೆನ್ನಾಗಿ ಸೇಲ್ ಆಯ್ತು. ಸೊ ಆ ಟೈಮಲ್ಲಿ ನಿಮ್ಗೆ ರೇಟ್ ಕೂಡ ಗೊತ್ತು, ಚೆನ್ನಾಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಇದಕ್ಕೂ ಡಿಮ್ಯಾಂಡ್ ಇದೆ ಆ ಟೈಮ್ ಅಲ್ಲಿ, ಚೆನ್ನಾಗೈತಲ್ವಾ? ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಓಕೆ, ಸೊ ರೈತರು ತಗೊಂಡು ಆರಾಮಾಗಿ ಆತರ ಸಾಕಾಣಿಕೆ ಮಾಡಿ ಮಾರಾಟ ಮಾಡಬಹುದು ಬಕ್ರಿ ಟೈಮ್ ಅಲ್ಲಿ? ಖಂಡಿತವಾಗ್ಲು ಸರ್. ಸರ್, ಈಗ ಇವಕ್ಕೆ ರೋಗ ಯಾವತರ ಸರ್? ಮೆಡಿಸನ್ ಸಿಂಪ್ಟಮ್ಸ್ ಏನು ಯಾವತರ ಇದೆ ಸರ್? ನಾವು 3 ವರ್ಷದಿಂದ ಸಾಕ್ತಾ ಇದೀರಿ, ಇಲ್ಲಿ ತನಕ ಒಂದಕ್ಕೆ ರೋಗ ಬಂದು ಈ ತರ ಸತ್ತೋಯ್ತು ಅಂತ ಇಲ್ಲಿ ತನಕ ಒಂದು ಕೇಸ್ ಕೂಡ ಇಲ್ಲ ಸರ್. ಸೊ ಇದ್ರ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಂದು ನೋಡಿ, ಅದಕ್ಕೆ ಲಸಿಕೆ ಅದ್ ಏನೇನ್ ಬರುತ್ತೋ ಅದ ಟೈಮ್ ಟೈಮ್ ಮಾಡ್ಕೊಂಡ್ರೆ ನಿಮ್ಗೇನು ತೊಂದರೆ ಇರೋದಿಲ್ಲ. ಯಾವ್ದೇ ಇರ್ಲಿ, ಮಳೆಗಾಲ ಚಳಿಗಾಲ ಯಾವ್ದೇ ಇರ್ಲಿ, ಯಾವ್ದೇ ಇರ್ಲಿ ಸರ್, ಯಾವ್ದೇ ಇವಾಗ ಮಳೆಗಾಲದಲ್ಲಿ ಇದಕ್ಕೆ ಆ ರೀತಿ ಸ್ಪೆಷಲ್ ಆಗಿ ಏನೋ ಕೇರ್ ಮಾಡ್ಬೇಕು ಅಥವಾ ಬಿಸಿಲ್ಗಾಲದಲ್ಲಿ ಏನೋ ಸ್ಪೆಷಲ್ ಕೇರ್ ಮಾಡ್ಬೇಕು ಆ ರೀತಿ ಏನು ಇಲ್ಲ ಸರ್. ಓಕೆ, ತುಂಬಾ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಇರುತ್ತೆ ಇದು. ಓಕೆ, ಸೊ ಸಾಕೋದ್ರಲ್ಲಿ ಏನು ತೊಂದರೆ ಆಗುದಿಲ್ಲ. ಓಕೆ, ಏನು ಈ ತಳಿ ಯಾವತರ ರೈತರಿಗೆ ಲಾಭದಾಯಕ ಸರ್? ಸರ್, ಈಗ ನೋಡಿ, ನೀವು ಬಕ್ರೀದ್ ಟು ಬಕ್ರೀದ್ ನೀವು ಇದ್ ಮಾಡ್ಕೊಂಡ್ರೆ ಇದು ಬಂದು ನಿಮ್ಗೆ ಇವಾಗ 4-5 ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ 100,000 ರೂಪಾಯಿ ನಿಮ್ಗೆ ಪ್ರಾಫಿಟ್ ಏನಿದೆಯೋ ಅದು ಸಿಗ ನೋಡ್ಬೋದು ಸರ್ ನೀವು. 4-5 ರಿಂದಾನೆ. ಓಕೆ, ಯಾತರ ಹೋಗುತ್ತೆ ಸರ್ ಒಂದೊಂದು ಬಕ್ರೀದ್ಗೆ ಸಾಕಾಣಿಕೆ? ಎಷ್ಟುವರೆಗೂ ಹೋಗ್ಬೋದು ಇವ್ರನ್ನೆಲ್ಲ? ಸರ್, ನಾನು ನಿಮ್ಗೆ ಹೇಳಿದ ಪ್ರಕಾರ ಬಂದು ಈಗ ಮಿನಿಮಮ್ ನಿಮ್ಗೆ 2 ಲಕ್ಷ ಅದ್ರ ಮೇಲೆನೆ ಹೋಗುತ್ತೆ. ಅಷ್ಟೆಲ್ಲ ಇರುತ್ತೆ ಡಿಮ್ಯಾಂಡ್? ಖಂಡಿತವಾಗ್ಲು. ವೀಕ್ಷಕ ನೋಡಿ ಕಾಣ್ತಾ ಇದೆ ಸರ್. ಈಗ ನೋಡಿ, ನಮ್ ಕಡೆ ಇರುವಂತ ಎಲ್ಲ ಏನಿದೆ ಅದನ್ನೇ ಹಾಕಿದ್ದಾರೆ ನೋಡಿ, ಕಾಣ್ತಾ ಇದೆ. ತೊಗರಿ ಆಗಿರ್ಬೋದು, ಭೂಸ ಏನಿದೆ ಅದನ್ನೇ ಲೈವ್ ಆಗಿ ನೋಡಿ ಕಾಣ್ತಾ ಇದೆ. ಎಲ್ಲ ಅದೇ ತಿನ್ನುತ್ತೆ ಇದ್ರಲ್ಲಿ ಬಂದ್ಬಿಟ್ಟು. ಓಕೆ, ಭೂಸ ಎಲ್ಲ ಆರಾಮಾಗಿ ತಿನ್ನುತ್ತೆ ಅಲ್ವಾ? ಮೆಕ್ಕೆಜೋಳದ ಭೂಸ ಆಗಿರ್ಬೋದು, ಇದ್ರದಾಗಿರ್ಬೋದು, ಏನು ಸ್ಪೆಷಲ್ ಇದಕ್ಕೋಸ್ಕರ ಸ್ಪೆಷಲ್ ಏನು ಇದ್ ಮಾಡಿ ಕಷ್ಟ ಪಡೋ ರೀತಿ ಏನು ಇಲ್ಲ. ಓಕೆ, ಸೊ ತೊಂದ್ರೆ ಏನು ಇಲ್ದಿರ, ಏನಿದೆ ಅದನ್ನೇ ಹಾಕಿದ್ರೆ ತಿನ್ನುತ್ತೆ ಅಲ್ವಾ? ಹೌದು. ಓಕೆ, ತೊಂದ್ರೆ ಇಲ್ಲ. ಓಕೆ, ಸೊ ವೀಕ್ಷಕ ನೋಡಿ, ಯಾರಿಗೆ ಬೇಕಾಗಿತ್ತು ಅಂತಂದ್ರೆ, ಸೊ ಅವ್ರ ಹತ್ರ ಇರುವಂತ ಸ್ಪೆಷಲ್ ಬ್ರೀಡ್ ಟರ್ಕಿ ದುಂಬಾ ಎಲ್ಲ ಬೇಕಾದ್ರೆ ಇದಾವ ಸರ್? ಯಾವತರ ಸರ್ ಅವ್ರಿಗೆ ಎಲ್ಲಾನು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತಿರ್ತಾನೆ ಅವ್ರಿಗೆ? ಖಂಡಿತವಾಗ್ಲು ಸರ್. ಇದ್ರ ಸಾಕಾಣಿಕೆ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ, ಎಲ್ಲ ತಿಳಿಸ್ಕೊಡ್ತಿರ್ತಾನೆ ಅವ್ರಿಗೆ? ಖಂಡಿತವಾಗ್ಲು ಸರ್. ನಾವು ಮರಿ ನಮ್ಮ ಹತ್ರ ಇಂದ ತಗೊಂಡ್ರೆ ಅದಕ್ಕೆ ಹೇಗ್ ಕೇರ್ ಮಾಡ್ಬೇಕು, ಹೇಗ್ ಇದ್ ಮಾಡ್ಬೇಕು ಅಂತ ಹೇಳಿ ನಾವು ಪಿನ್ ಟು ಪಿನ್ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿನ ಕಳಿಸ್ತೀರಿ ಎಲ್ಲ ಇದ್ ಮಾಡ್ತಾರೆ ಅವ್ರಿಗೆ? ಹೌದು. ಓಕೆ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್.